ವೆಲ್ಕಮ್ ಟು ಅವರ್ ಚಾನಲ್ ಅರಿ ಅಂಡ್ ಮೀ ಟಾಕ್ಸ್. ಈಗ ನೆಕ್ಸ್ಟ್ ಡೇ ನಾವು ಅರ್ಲಿ ಮಾರ್ನಿಂಗ್ 3 o'clock ಗೆದ್ದು ಸಾರಿ 3 o'clock ಅಲ್ಲ 3 ಗಂಟೆಗೆ ಎದ್ದು ನಾವೆಲ್ಲ ಸ್ನಾನ ಮಾಡಿ ನೀಟಾಗಿ ರೆಡಿ ಆಗಿ ಇವಾಗ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ. ಅದಕ್ಕೂ ಹೋಗೋಕ್ಕೆ ಮುಂಚೆ ಅಲ್ಲಿ ವಾಲ್ ಎಲ್ಲ ತುಂಬ ಚೆನ್ನಾಗಿತ್ತು, ಅದ್ರ ಮುಂದೆ ನಾವು ಸುಮ್ಮನೆ 1-2 photos ತಕ್ಕೊಳ್ಳೋಣ ಅಂತ ಅಲ್ಲಿನೂ ಸಹ ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಎಲ್ಲಾದರೂ ಹೋದರೆ ಮೆಮೊರೀಸ್ ಇರಬೇಕು ಅಲ್ವಾ, ಸೊ ಅದಕ್ಕೋಸ್ಕರ ಎಲ್ಲಿ ಏನಿದ್ರೂ ಅದ್ರ ಜೊತೆ ನಿಂತ್ಕೊಂಡು ಫೋಟೋ ಹೊಡ್ಕೊತಾನೇ ಇರೋದು. ಇದು ನಮ್ಮ ರೂಮ್ ಬಾಗಿಲಲ್ಲೇ ಇದ್ದಂತಹ ಫೋಟೋಸ್. ಈಗ ಟೈಮು 7:30 to 8 o'clock ಆಗ್ತಾ ಇದೆ. ಈಗ ಟಿಫನ್ಗೆ ಅಂತ ನಾವು ಸ್ಟಾಪ್ ಮಾಡಿದ್ದೀವಿ. ಇಲ್ಲಿ ಟಿಫನ್ ಸ್ಪೆಷಲ್ ಏನು ಗೊತ್ತಾ, ಗುಲಾಬ್ ಜಾಮೂನು, ಲಸ್ಸಿ, ಸಮೋಸ ಹಾಗೂ ತಂದೂರಿ ಟೀ. ಟೀ ಎಲ್ಲ ಸೂಪರ್ ಆಗಿತ್ತು. ಮತ್ತೆ ಗುಲಾಬ್ ಜಾಮೂನ್ ಅಂತೂ ಬಿಸಿ ಬಿಸಿ ಅಲ್ಲೇ ಮಾಡ್ತಾ ಇರ್ತಾರೆ, ಎಷ್ಟು ಟೇಸ್ಟಿ ಆಗಿರುತ್ತೆ ಗೊತ್ತಾ. ನಾವಂತೂ ಬೆಳಗ್ಗೆ ಹೊತ್ತು ನಾವೆಲ್ಲ ಸ್ವೀಟ್ ಎಲ್ಲ ತಿನ್ನೋದಿಲ್ಲ ನಮ್ಮ ಕಡೆ, ಬಟ್ ಆ ಕಡೆ ಅವರು ಸ್ವೀಟೇ ಟಿಫನ್ ಆಗಿ ತಿಂತಾ ಇರ್ತಾರೆ. ಇದೆಲ್ಲ ತಿನ್ಕೊಂಡು ಈಗ ನಾವು ಜರ್ನಿನ ನಾವಾಗೆ ಮುಂದೆ ಸಾಗ್ತಾ ಇದ್ದೀವಿ. ಈಗ ಇದು ರೋಡು, ನಾವು ಚಂಡಿದೇವಿ ಬೆಟ್ಟಕ್ಕೆ ಫಸ್ಟು ಹೋಗ್ತಾ ಇದ್ದೀವಿ. ಅಲ್ಲಿ ಎಂಟ್ರೆನ್ಸ್ ಅಲ್ಲೇ ನಿಮಗೆ ಅಲ್ಲಿ ಆರ್ಚ್ ಕಾಣಿಸ್ತಾ ಇದೆ ಅಲ್ಲ, ತುಂಬ ಚೆನ್ನಾಗಿರುತ್ತೆ. ನಮ್ಮ ಕಡೆ ಎಲ್ಲ ಆರ್ಚ್ ಇರೋದೇ ಬೇರೆ ಥರ, ಈ ಕಡೆನೇ ಡಿಫ್ರೆಂಟ್ ಆಗಿ ಇರುತ್ತೆ. ದೇವಿ ಎಷ್ಟು ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿತ್ತು ಗೊತ್ತಾ ಸ್ಟ್ಯಾಚು ಅಂತೂನು ರೋಡ್ಗೆ ಮಾಡಿದ್ದಾರೆ. ಇದು ಎಂಟ್ರೆನ್ಸ್. ಈಗ ನಾವು ಎಂಟ್ರೆನ್ಸಿಂದ ನಾವು ಇಲ್ಲಿ ಟಿಕೆಟ್ನ ತಗೊಂಡು ನಾವು ರೋಪಲ್ಲಿ ಹೋಗ್ತಾ ಇದ್ದೀವಿ ಎಲ್ಲ ಕೂತ್ಕೊಂಡು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಮಾತ್ರ ನಮಗೆ. ಇದು ರೋಪಲ್ಲಿ ಹತ್ತಬೇಕು, ಬೆಟ್ಟ ಇದೆಯಲ್ವಾ, ನಾವು ಹಂಗೆ ಹತ್ತೋದಕ್ಕೆ ಆಗೋದಿಲ್ಲ. ಬಸ್ ಫೆಸಿಲಿಟಿನೂ ಸಹ ಇದೆ, ಆದರೆ ಬಸ್ಸಲ್ಲಿ ಲೇಟ್ ಆಗುತ್ತೆ, ಒಂದೊಂದು ಹೋಗಿ ಡ್ರಾಪ್ ಮಾಡಿ ಪಿಕಪ್ ಮಾಡಿ, ಅದಕ್ಕೆ ನಾವು ರೋಪಲ್ಲಿ ಬಂದುಬಿಟ್ರಿ. ಅಲ್ಲಿ ಹತ್ತೋವಾಗ ನಿಮಗೆ ಎಷ್ಟು ಪಿಕಾಕ್ಸ್ ಕಾಣಿಸುತ್ತೆ ಗೊತ್ತಾ, ಪಿಕಾಕ್ಸ್ ಎಲ್ಲ ಆರ್ತಾ ಇರುತ್ತೆ. ಸಖತ್ ಅಂದರೆ ಸಖತ್ ಬ್ಯೂಟಿ ಆಗಿರುತ್ತೆ. ತುಂಬ ಮೇಲಕ್ಕೆ ನಾವು ರೋಪಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ರೋಪ್ಸ್ ಇರುತ್ತೆ ಅಂದರೆ ಕಂಟಿನ್ಯೂಸ್ ಆಗಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಮೂವ್ ಆಗ್ತಾನೇ ಇರುತ್ತೆ. ನನಗಂತೂ ಫಸ್ಟ್ ಟೈಮ್ ನಾನು ರೋಪಲ್ಲಿ ಹೋಗಿದ್ದು, ನಾನು ಫಸ್ಟ್ ಹತ್ತೋವಾಗ ಭಯನೇ ಆಗೋಗಿತ್ತು. ಆಮೇಲೆ ನಮ್ಮ ಅತ್ತೆ ಇದೆಲ್ಲ ನಾವು ಎಷ್ಟೋ ನೋಡಿಬಿಟ್ಟಿದ್ದೀವಿ ಭಯ ಪಡಬಾರ್ದು ಅಂದರು. ಆಮೇಲೆ ನೆಕ್ಸ್ಟ್ ರಿಟರ್ನ್ ಆಗೋವಾಗ ಏನು ಭಯನೂ ಇಲ್ಲ ಏನೂ ಇಲ್ಲ, ಫಸ್ಟ್ ಟೈಮ್ ಮಾತ್ರ ಎಕ್ಸ್ಪೀರಿಯೆನ್ಸ್ ಆಗೇ ಆಗುತ್ತೆ. ಅಂದರೆ ಬೆಟ್ಟ ಮಾತ್ರ ತುಂಬ ಹೈಟಲ್ಲಿತ್ತು. ಎಷ್ಟು ಹೈಟು ಅಂದರೆ ಎಷ್ಟೊತ್ತು ಅದರಲ್ಲಿ ನಾವು ಎಷ್ಟೊತ್ತು ಕೂತಿದ್ವಿ ಗೊತ್ತಾ, ಒಂದು 5-10 ನಿಮಿಷವರೆಗೂ ಕೂತ್ಕೊಂಡೇ ಇದ್ವಿ. ಹೋಗುವಾಗ ಆ ಕಡೆ ಈ ಕಡೆ ವ್ಯೂಸ್ ಅಂತೂ ಸಖತ್ತಾಗಿತ್ತು. ಇಲ್ಲಿಂದ ಕೂತ್ಕೊಂಡು ನೋಡಿದ್ರೆ ನಮಗೆ ಹರಿದ್ವಾರ ಸಹ ಕಾಣಿಸುತ್ತೆ, ಅಷ್ಟು ಮೇಲೆವರೆಗೂ ನಾವು ರೋಪಲ್ಲಿ ಹೋಗಿದ್ವಿ. ಈಗ ರೋಪಲ್ಲೆಲ್ಲನೂ ನಾವು ಮೇಲಕ್ಕೆ ಹೋಗಿದ್ದಾಯಿತು, ಈಗ ಇಳಿತಾ ಇದ್ದೀವಿ. ಇಳಿಯೋ ಸೀನು ನೋಡಿ, ಅಲ್ಲಿ ಇಳಿದ ತಕ್ಷಣ ರೋಪ್ಗೆ ಅವರು ಸ್ಯಾನಿಟೈಸರ್ ಎಲ್ಲ ಮಾಡ್ತಾರೆ, ತುಂಬ ಕೇರ್ ಮಾಡಿದ್ರಪ್ಪ. ಒಬ್ಬರು ಒಂದು ಬ್ಯಾಚ್ ಇಳಿದ ತಕ್ಷಣ ಹಾಗೆ ಅಲ್ಲಿ ಮಿಷಿನಲ್ಲೇ ಅದು ಮುಂದೆ ಮೂವ್ ಆಗಿದ ತಕ್ಷಣ ಅದು ಹಂಗೆ ಸ್ಯಾನಿಟೈಸರ್ ಆಗ್ತಾ ಇತ್ತು, ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾ ಇತ್ತು. ಈಗ ಇದು ಚಂಡಿದೇವಿ ದೇವಸ್ಥಾನ ನೋಡಿ, ಅಲ್ಲಿ ರೆಡ್ ಕಲರ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದೆಲ್ಲ ಮೋಸ್ಟ್ಲಿ ಹರಕೆ ಕಟ್ಟಿರೋದು ಅಂತ ನಾನು ಅನ್ಕೊಂತೀನಿ. ಅಲ್ಲೆಲ್ಲ ಪೂಜೆ ಸಾಮಾನು ಕೊಟ್ಟರೆ ಪೂಜೆ ಸಾಮಾನಲ್ಲಿ ಇದು ಒಂದು ಅಂದರೆ ಒಂದು ಟೇಪ್ ಟೈಪ್ ಇಟ್ಟಿರ್ತಾರೆ ಬಟ್ಟೆನ, ಅವರು ಹರಕೆ ಏನಾದರೂ ಮಾಡಿಕೊಂಡು ಅದನ್ನು ಏನಾದರೂ ಅರಿಸ್ಕೊಂಡು ನಾ ಕಟ್ತಾರೆ. ಇಲ್ಲಿ ನಮ್ಮ ಕಡೆ ಎಲ್ಲನೂ ಮೊದಲೆಲ್ಲ ಮಾಡ್ತಾ ಈ ನಡುವೆ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಈ ಬಳೆ ಕಟ್ಟೋದು ಮತ್ತು ಕೈಯಲ್ಲಿರೋ ದಾರಗಳನ್ನ ಬಿಚ್ಚಿ ಕ್ಯೂವಲ್ಲೇ ಹೋಗೋ ಕಟ್ತೀವಲ್ವ ಆ ಥರ ಎಲ್ಲ ಮಾಡ್ತಾ ಇದ್ರಲ್ವ, ಇವಾಗ ಸ್ವಲ್ಪ ಕಡಿಮೆ. ಅಲ್ಲೆಲ್ಲನೂ ಇದು ನೋಡಿ, ಇಲ್ಲಿ ಎಲ್ಲಿ ನೋಡಿದ್ರು ಕ್ಯೂ ಎಷ್ಟಿದೆಯೋ ಅಷ್ಟು ಒಂದಿಷ್ಟು ಗ್ಯಾಪ್ ಇಲ್ಲ, ಫುಲ್ಲು ರೆಡ್ಡು ಆ ಕ್ಲಾತ್ನ ಕಟ್ಟಿ ಕಟ್ಟಿ ಅದು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು. ಎಷ್ಟು ದೂರ ಕ್ಯೂವಲ್ಲಿ ಹೋದ್ರೂ ಸೇಮ್ ಅದೇ ಸೀನೆ, ಅಂದರೆ ಚೆನ್ನಾಗಿ ಮಾತ್ರ ಇತ್ತು. ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ನಾವು ಸೌತ್ ಇಂಡಿಯಲ್ಲಿ ನೋಡೋ ಅಂಥ ಟೆಂಪಲ್ ಡಿಸೈನ್ಸ್ಗೂ ನಾರ್ತ್ ಇಂಡಿಯಲ್ಲೂ ಟೋಟಲಿ ಚೇಂಜ್ ಇರುತ್ತೆ. ಹಾಗೂ ಆ ದಾರಗಳೆಲ್ಲ ಅಲ್ಲಿ ಹೋಗ್ತಾ ಇದೆ, ಏನೋ ಒಂಥರ ನಮಗೆ ಡಿಫ್ರೆಂಟಾಗಿರುತ್ತೆ ನೋಡೋದಕ್ಕೆ. ಕಲರ್ಫುಲ್ ಅಂದರೆ ಕಲರ್ಫುಲ್ಲು, ರೆಡ್ಡು ಅನ್ನೋಷ್ಟೊತ್ತಿಗೆ ಅದು ಎತ್ತ ಕಾಣಿಸುತ್ತೆ ಅಲ್ವಾ, ಸಖತ್ತಾಗಿತ್ತು ಮಾತ್ರ. ಈಗ ಇದೆಲ್ಲ ದೇವಸ್ಥಾನದ ವ್ಯೂವಲ್ಲೇ ಹೋಗ್ತಾ ಇದ್ದೀವಿ, ಇನ್ನೇನು ದೇವಸ್ಥಾನ ಹತ್ರ ಬರ್ತಾ ಇದ್ದೀವಿ. ಅಂದರೆ ಜನ ಏನು ಅಷ್ಟು ಜನ ಇರಲಿಲ್ಲ, ಪರವಾಗಿಲ್ಲ ಇದ್ರು, ಹಂಗಂತ ಜನನೇ ಇಲ್ಲ ಅಂತಲೂ ಏನಿರಲಿಲ್ಲ. ಇದು ಕರೋನಾ ಕೋವಿಡ್ ಟೈಮ್ ಅಲ್ವಾ, ಚೆನ್ನಾಗೇ ಇತ್ತು, ತುಂಬ ಜನ ಏನಿರಲಿಲ್ಲ. ಅದು ನಾವು ಕ್ಯೂವಲ್ಲಿ ಹೋಗ್ತಾ ಹೋಗ್ತಾ ಅಲ್ಲಲ್ಲಿ ನಮಗೆ ಒಂದು ಚಿಕ್ಕ ಚಿಕ್ಕ ದೇವಸ್ಥಾನ ಅನ್ನೋದು ಸಿಗ್ತಾ ಇರುತ್ತೆ, ಅದನ್ನೆಲ್ಲ ನೋಡಿಕೊಂಡು ನಾವು ಹಾಗೆ ಒಂದು ಆಂಜನೇಯ ಟೆಂಪಲ್ ಇರುತ್ತೆ, ಆಮೇಲೆ ಚಂಡಿ ದೇವಸ್ಥಾನ ಇರುತ್ತೆ ಮೇಯ್ನಾಗಿ ಈ ಬೆಟ್ಟದಲ್ಲಿ, ಅವೆಲ್ಲನೂ ನಾವು ಹಾಗೆ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಚಂಡಿದೇವಿ ದೇವಸ್ಥಾನ
ಮಕ್ಕಳು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಇದೆಲ್ಲ ಚಂಡಿದೇವಿ ದೇವಸ್ಥಾನ ನೋಡ್ಕೊ ಈಗ ಇದು ದೇವಸ್ಥಾನದ ಎಂಟ್ರೆನ್ಸ್ ಅಲ್ಲಿ ಚಿಕ್ಕ ಚಿಕ್ಕ ದೇವಸ್ಥಾನಗಳು ಸಿಗ್ತಾ ಇರುತ್ತೆ ಕೀವಲ್ಲಿ ನಾವು ಹೋಗ್ತಾ ಇದ್ರೇನೆ ತುಂಬ ಚೆನ್ನಾಗಿರುತ್ತೆ ತುಂಬ ಜನನೂ ಅಷ್ಟೇ ಕೋವಿಡ್ ಟೈಮ್ ಅಂತೀವಲ್ವ ಆದ್ರೂ ಅಲ್ಲಿನ ಜನ ಅಲ್ಲಿಗೆ ಬರ್ತಾ ಇರ್ತಾರೆ ದೇವಸ್ಥಾನ ನೋಡೋದಕ್ಕೆ ಈಗ ದೇವಸ್ಥಾನ ನೋಡಿಕೊಂಡು ನಾವು ರಿಟರ್ನ್ ಇಳಿತಾ ಇದ್ದೀವಿ ಕೆಳಕ್ಕೆ ಎಲ್ಲಾದರೂ ನೋಡಿ ನೀವು ಅದು ರೆಡ್ ಕಲರ್ ಅವರು ಅರಕೆ ಹತ್ತಿರುವಂತಹ ಟೇಪ್ಸ್ನ ಕಟ್ಟಿರ್ತಾರೆ ಅಲ್ಲಿ ತುಂಬ ಚೆನ್ನಾಗಿ ಭಜನೆ ಕೂಡ ಮಾಡ್ತಾ ಇದ್ರು ಚಂಡಿ ದೇವರನ್ನ ನಾವು ದರ್ಶನ ಮಾಡ್ಕೊಂಡು ಕೆಳಕ್ಕೆ ಇಳಿಯುವಾಗ ಅಲ್ಲಿ ಒಂದು ಇದು ಸಿಂಹ ಚಂಡಿದೇವಿ ಆಗಿರುವಂತಹ ಸಿಂಹನ ನಾಲಿ ಎದುರು ಕಡೆ ಕೆಳಗಡೆ ಅಲ್ಲೂ ಸಹ ಪೂಜೆ ಸಲ್ಲಿಸಿ ಭಕ್ತಾದಿಗಳೆಲ್ಲ ಬರ್ತಾ ಇದಾರೆ ಇದೆಲ್ಲನೂ ಅಲ್ಲೇ ಟೆಂಪಲ್ ಹತ್ರನೇ ತೆಗೆದುಕೊಂಡಿರುವಂತಹ ಫೋಟೋಸು ಎಲ್ಲೂ ನಾವು ಮಿಸ್ ಆಗಲ್ಲ ಅವ್ರು ನೀಟಾಗಿ ಕ್ಯೂ ಹಾಕಿರ್ತಾರಲ್ವಾ ಚಿಕ್ಕ 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 ದೇವಸ್ಥಾನ ಸಿಗ್ತಾನೆ ಇರುತ್ತೆ ಆದ್ರೂ ನಾವು ಎಲ್ಲೂ ಮಿಸ್ ಆಗಲ್ಲ ಪ್ರತಿಯೊಂದು ನೋಡಿಕೊಂಡು ಇಲ್ಲೆಲ್ಲ ದೀಪ ಹಚ್ಚೋದಕ್ಕೂ ಅಷ್ಟೇ ನೀಟಾಗಿ ಒಂದು ಪ್ಲೇಸ್ನ ಮಾಡಿ ದೇವ್ರ ಮುಂದೆನೆ ಅಲ್ಲಿ ಯಾರಾದರೂ ಪೂಜೆಗೆ ಮಕ್ಕೊಂಡಿರೋರಾಗಿರ್ಬೋದು ಪ್ರತಿಯೊಬ್ಬರೂ ಅಲ್ಲಿ ದೀಪಗಳು ಸಹ ಮಾರ್ತಾ ಇರ್ತಾರೆ ಅದನ್ನು ನಾವು ತಗೊಂಡು ಹಚ್ಬೋದು ನಮ್ಮ ಕೋರಿಕೆ ಏನಿರುತ್ತೋ ಅದನ್ನು ಬೇಡ್ಕೊಂಡು ತುಂಬ ಚೆನ್ನಾಗಿತ್ತು ಅಲ್ಲಿ ನೋಡೋದಕ್ಕೆ ಅಲ್ಲಿನ ಹಾಡುಗಳು ಅಲ್ಲಿನ ಪೂಜೆ ವಿಧಾನ ಎಲ್ಲನೂ ಸಹ ಪ್ರಸಾದ ಕೂಡ ಕೊಡ್ತಾನೆ ಇರ್ತಾರೆ ಇದು ಏನದು ಬತಾಸ್ ಬಿಲ್ಲೆ ಸಕ್ಕರೆ ಅವೆಲ್ಲ ಕೊಡ್ತಾ ಇರ್ತಾರೆ ಅಲ್ಲಿ ನೋಡಿ ದೇವ್ರ ಇಟ್ಟಿದ್ದ ಪೂಜಾರಿ ಇಟ್ಟಿರುವಂತಹ ಬೊಟ್ಟು ಅದು ತ್ರಿಶೂಲ ಶೇಪು ಒಂದು ಅಚ್ಚು ಬರುತ್ತಲ್ವಾ ಅಚ್ಚಿನಲ್ಲಿ ಆ ಬಣ ಕುಂಕುಮನ ಅದ್ದಿ ನಮ್ಗಿಡ್ತಾರೆ ಅದು ತ್ರಿಶೂಲ ಟೈಪ್ ಇರುತ್ತೆ ಅದು ಶೇಪು ಅದು ಶೆಕೆಗೆಲ್ಲ ಮಿಕ್ಸ್ ಆಗೋಗ್ಬಿಟ್ಟಿದೆ ಅಷ್ಟೇ ನಾವು ದೇವಸ್ಥಾನದಿಂದ ಹೊರಗಡೆ ಬರ್ತಾ ಇದ್ದು ಬಂದಿದ್ದೀವಿ ಅಲ್ಲಿಂದ ಬರುವಾಗ ತುಂಬ ಕೋತಿಗಳು ಸಹ ಇರುತ್ತೆ ಅಲ್ಲಿ ಇದು ಚಂಡಿ ದೇವಸ್ಥಾನ ಹೊರಗಡೆಯಿಂದ ವ್ಯೂ ತುಂಬ ಮೇಲಕ್ಕೆ ಬಂದಿರ್ತೀವಿ ಬೆಟ್ಟ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನಾವು ಆ್ಯಕ್ಚುಲಿ ಇಲ್ಲಿರೋದು ಹಿಮಾಲಯ ಫೂಟ್ ಹಿಲ್ಸ್ ಅಂತ ಇಲ್ಲಿ ನೋಡಿ ಕಾಣಿಸ್ತಾ ಇರೋ ಕುದುರೆಗಳ ಇದರಲ್ಲಿ ದೊಡ್ಡ ದೊಡ್ಡ ಕಲ್ಲಿರುತ್ತೆ ಅಲ್ಲಿ ಯಾವಾಗೂ ಅಷ್ಟೇ ಮಳೆ ಬಂದಾಗ ಏನಾದರೂ ಬಂದಾಗ ಕುಸಿದೋಗುತ್ತಲ್ವಾ ಅದನ್ನು ರೆಡಿ ಮಾಡೋದಕ್ಕೆ ಅಲ್ಲಿ ಯಾವುದೇ ಕಾರು ಗಾಡಿ ಬರೋದಕ್ಕೆ ಆಗೋದಿಲ್ಲ ಅದರಿಂದ ಅವ್ರು ಏನು ಮಾಡ್ತಾರಂದರೆ ಕುದುರೆ ಮೇಲೆ ಆ ಕಲ್ಲುಗಳನ್ನ ಒತ್ಕೊಂಡ್ಬಂದು ಅಲ್ಲೆಲ್ಲ ಡಂಪ್ ಮಾಡಿ ನೀಟಾಗಿ ಅದನ್ನು ಲೆವೆಲ್ ಮಾಡ್ತಾರೆ ಅವ್ರಿಗೆ ಬೇರೆ ಸೋರ್ಸ್ ಇಲ್ಲ ಯಾವುದೇ ಗಾಡಿಗಳ ಮೇಲಕ್ಕೆ ಬರೋದಕ್ಕೆ ಆಗೋದಿಲ್ಲ ಅದಕ್ಕೆ ಅವರು ಕುದುರೆಗಳನ್ನೇ ಯೂಸ್ ಮಾಡ್ತಾರೆ ನನಗಂತೂ ಫಸ್ಟ್ ಅರ್ಥನೇ ಆಗಿಲ್ಲ ಅಲ್ಲಿ ಏನೇ ಕುದುರೆ ಬರ್ತಾ ಇದೆ ಅಂತ ಆಮೇಲೆ ಅವರು ಎಲ್ಲ ರೋಡು ರೆಡಿ ಮಾಡ್ತಾ ಇರ್ತಾರಲ್ಲ ಅವನ್ನ ನೋಡಿ ತಿಳ್ಕೊಂಡ್ರಿ ಇದು ಸಹ ನೋಡಿ ಇನ್ನೊಂದು ಮೇಲೆ ಹೋಗ್ತಾ ಇದೀವಲ್ವಾ ಅಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಅದು ಆವಾಗಲೇ ಹೋಗ್ಬಿಟ್ಟು ಬಂದಿದ್ದೀವಿ ನಾವು ಅದು ಮುಗಿದ್ಮೇಲೆ ಇಲ್ಲಿ ಕುದುರೆಗಳ ಮೇಲೆ ಎಷ್ಟು ವೆಯ್ಟ್ ಇರುತ್ತೆ ಗೊತ್ತಾ ಆ ಕಲ್ಲುಗಳನ್ನ ಅಲ್ಲಿ ಬೆಟ್ಟದಿಂದ ಕೆಳಗೆ ಇನ್ನು ಸ್ವಲ್ಪ ಮುಂದೆ ಹರಿದ್ವಾರ್ ರೋಡಲ್ಲಿ ಅಲ್ಲಿ ನದಿ ಗಂಗಾ ನದಿ ಇದೆ ಅಲ್ವಾ ಅಲ್ಲಿಂದ ಅವರು ತೊಗೊಂಡು ಬರೋದು ಎಷ್ಟು ದೂರ ಗೊತ್ತಾ ಪಾಪ ಅವು ಯಾವ ಥರ ತೊಗೊಂಡು ಬರ್ತಾವೋ ಗೊತ್ತಿಲ್ಲ ಅದು ಮತ್ತೆ ಎಲ್ಲ ಚಿಕ್ಕ ಚಿಕ್ಕದಾಗಿದ್ವಿ ಅವೇನು ದೊಡ್ಡವೋ ಇಲ್ಲ ಅಂದರೆ ಅಲ್ಲಿ ಬ್ರೀಡೇ ಆ ಥರನೂ ನಮ್ಗೆ ಗೊತ್ತಾಗಲಿಲ್ಲ ಚಿಕ್ಕ ಚಿಕ್ಕದಾಗಿದೆ ಕುದುರೆಗಳು ಅದಕ್ಕೆ ಈ ಥರ ಅವ್ರು ಹಾಕ್ಕೊಂಡು ಬೆಟ್ಟ ಹತ್ತಿಸ್ಕೊಂಡು ಕರ್ಕೊಂಡು ಬಂದು ಇಲ್ಲಿ ಅನ್ಲೋಡ್ ಮಾಡಿ ಆ ಕುಸಿದೋಗಿರುತ್ತಲ್ವ ಆ ಕುಸಿದೋಗಿರೋ ಜಾಗಕ್ಕೆಲ್ಲನೂ ಅದನ್ನ ಫಿಲ್ ಮಾಡಿ ರೆಡಿ ಮಾಡ್ತಾ ಇರ್ತಾರೆ ಅವ್ರನ್ನ ಕೇಳಿದ್ದಕ್ಕೆ ಯಾವಾಗೂ ನಮ್ದು ಇದೇ ಕೆಲಸ ಅಂತ ಇರುತ್ತೆ ಈಗ ಇದನ್ನೆಲ್ಲ ಮುಗಿಸ್ಕೊಂಡು ತುಂಬ ಚೆನ್ನಾಗಿತ್ತು ಅಲ್ಲಿ ಕುದುರೆಗಳನ್ನೆಲ್ಲ ನೋಡೋದಕ್ಕೆ ಜೋರಾಗಿ ಹೋದ್ರೇನೆ ಅದೆಲ್ಲ ಥ್ರಿಲ್ ಇವಾಗ ನೋಡಿ ಏನು ಗೊತ್ತಾಗ್ತದೆ ವಿಡಿಯೋ ರೆಕಾರ್ಡ್ ಆಗ್ತಾನೆ ಐತೆ ಈಗ ನಾವು ರೋಪಿಂದ ಕೆಳಗೆ ಬರ್ತಾನೆ ನಮಗೆ ಈ ರೀತಿಯಾದ ವೆಲ್ಕಮ್ ಇರುತ್ತೆ ನಮಗೆ ಎಕ್ಸಿಟ್ ಆಗೋದಕ್ಕೆ ತುಂಬ ಚೆನ್ನಾಗಿತ್ತು ಅದೊಂಥರ ಡಿಫ್ರೆಂಟಾಗಿ ಒಂದು ಕೈ ಇರುತ್ತೆ ಆ ಕೈಯಿಂದ ಬೆಲ್ ಶಾಪಿಂಗ್ ಇರುತ್ತೆ ಮತ್ತು ಸ್ನ್ಯಾಕ್ಸ್ ಏನಾದರೂ ತಿನ್ನೋದಾಗಿರ್ಬೋದು ನಾವು ಹೊರಗಡೆ ಬಂದಮೇಲೆ ಫ್ರೂಟು ಬೌಲೆಲ್ಲ ತೊಗೊಂಡು ತಿಂದ್ರಿ ನೋಡಿ ಅದು ಕ್ರಿಯೇಷನ್ ನೋಡಿ ಎಷ್ಟು ಚೆನ್ನಾಗಿದೆ ಕೈಗೆ ಮೆಹಂದಿ ಹಾಕ್ಬಿಟ್ಟು ಒಂದು ರಿಂಗು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿತ್ತು ಚಂಡಿದೇವಿ ದೇವಸ್ಥಾನ ಅಲ್ವಾ ಅದಕ್ಕೆ ಮ್ಯಾಚಿಂಗ್ ಆಗಿ ಅನ್ನೋ ಥರ ರಿಲೇಟಿವ್ ಆಗಿ ಅನ್ನೋ ಥರ ದೇವಿದು
ಆಶೀರ್ವಾದ ಅನ್ನೋ ತರ ಅವರು ಕೈನ ಮಾಡಿದ್ದಾರೆ. ಎಷ್ಟು ದೊಡ್ಡದಾಗಿದೆ ಗೊತ್ತಾ, ಅದು ಒಂದು ಹೆಚ್ಚು ಒಂದು 10 ಅಡಿ ಆದರೂ ಇದೆ ಅನ್ಸುತ್ತೆ, ಅಷ್ಟು ಚೆನ್ನಾಗಿದೆ ಅದು. ನಾನು ಆ ಥರ ಅಂದ್ಕೊಂಡೆ, ಅದು ಚಂದಿದೇವಿ ಆಶೀರ್ವಾದ ಕೊಡೋ ಥರ ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು. ಎಕ್ಸಿಟ್ ಆಗೋ ಟೈಮಲ್ಲೂ ಅಷ್ಟೇ, ನಾವು ಮೇಲಕ್ಕೆ ಹೋಗಿ ಬಂದು ಸಾಕಾಗೋಗಿರುತ್ತಲ್ಲ, ಸ್ನ್ಯಾಕ್ಸು ವಾಟರು ಪ್ರತಿಯೊಂದು ಇರುತ್ತೆ, ಅಲ್ಲೆಲ್ಲ ನೋಡಿಕೊಂಡು ಬಂದ್ವಿ. ಈಗ ನೆಕ್ಸ್ಟ್ ನಾವು ಎಲ್ಲಿಗೆ ಹೋಗ್ತೀವಿ ಅಂತ ಕಾಯ್ತಾ ಇರಿ, ನೆಕ್ಸ್ಟ್ ವಿಡಿಯೋಲಿ ತೋರಿಸ್ತೀವಿ.